ಬೀಟಲ್ ನೋಡ್ರಿ, ಇದು ಈಗ ಬಕ್ರೀದ್ ರೆಡಿ ಇದೆ. ಈಗ ಇದೀಗ 85 kg ಲೈವ್ ವೈಟ್ ಇದೆ. ಇದು ಇದು ಬಂದು 70 kg ಇದೆ. ಇದು ವೈಟು. ಈ ಬ್ಲಾಕ್ ಬಂದು ಹೈಟ್ ಬಂದು ಇದ್ರದ್ದು 42 ಇದೆ ಹೈಟು. ಇದ್ರದ್ದು ಬಂದು 41 ಇದೆ ಹೈಟ್ ಇದ್ರದ್ದು. ಇವು ಸ್ಪೆಷಲ್ ಒಂದು ಸ್ವಲ್ಪ ಕೈ ತಿಂಡಿ ಚೆನ್ನಾಗಿ ಕೊಡಬೇಕಾಗುತ್ತೆ ಸರ್. ಹಿಂಡಿ, ಗೋಧಿ, ಜೋಳ, ಮತ್ತೆ ಒಂದು ಸ್ವಲ್ಪ ರವೆ ಬುಸ, ಮತ್ತೆ ಒಂದು ಸ್ವಲ್ಪ ಚಕ್ಕೆ ಮುಟ್ಟು, ಇವೆಲ್ಲ ಕೊಟ್ಟು ಒಂದು ಸ್ವಲ್ಪ ಕೈ ತಿಂಡಿ ಒಂದು ಸ್ವಲ್ಪ ಚೆನ್ನಾಗಿ ಕೊಟ್ಟಾಗ ಈ ಹೈಟು ವೈಟ್ ಎಲ್ಲ ಬಂದ್ಬಿಡ್ತಾರೆ ಸರ್. ಈ ತರ ಸರ್, ಈ ಬೀಟಲಲ್ಲಿ ಇದೇನು ಸರ್ ಡಿಫ್ರೆಂಟ್ ಆಗಿದೆ ಕಲರ್ ಸರ್? ಇದು ಬ್ರೌನಿಶ್ ಅಲ್ಲಿ ಇದನ್ನ ಮಕ್ಕಳೇ ಮಕ್ಕಿಚಿನಿ ಅಂತಾರೆ. ಇದನ್ನ ಎರಡು ಮಲ್ಟಿ ಕಲರ್ ಇದೆ ಇದ್ರಲ್ಲೂ. ಇದು ಒಂಥರ ಬ್ರೌನಿಶ್ ಅಲ್ಲಿ ಮಕ್ಕಿಚಿನಿ. ಇದು ಇದನ್ನ ನಮ್ �ಕಡೆ ಏನ್ ಹೇಳ್ತೀರ, ಚೀತ ಕಲರ್ ಅಂತ ಹೇಳ್ಬೋದು ನಮ್ ಕಡೆ. ಆ ಕಡೆ ಇದನ್ನ ಮಕ್ಕಿಚಿನ ಅಂತ ಹೇಳ್ತಾರೆ ಸರ್. ಆ ಕಡೆ ಲಾಲ್ ಮಕ್ಕಿಚಿನ ಅಂತ ಹೇಳ್ತಾರೆ ಪಂಜಾಬ್ ಅಲ್ಲಿ. ನೋಡ್ರಿ, ಇದು 48 ಇದು, ಮತ್ತೆ ವೈಟ್ ಬಂದ್ಬಿಟ್ಟು ಇದು 80 kg ಲೈವ್ ವೈಟ್ ಇದೆ. ಇದು ಈಗ ನಮ್ಮ ಹತ್ರ 50 ಮರಿ ರೆಡಿ ಇದಾವೆ ಸರ್, ಬೀಟಲ್ ಮೇಕೆಗಳ್ದು. 50 ಮರಿ ಅಂದ್ರೆ ಎಲ್ಲ ಬಕ್ರೀದ್ ಆಗೋಂಥ ಮರಿಗಳು ಎಲ್ಲ ಸೇಲಿಂಗ್ ಆಗೋಂಥವು. ನಮ್ಮ ಹೆಸರು ದೇವರಾಜ್ ಅಂತ, ಗ್ರೀನ್ ಎಕರ್ ಫಾರ್ಮ್ ಇಂದ. ನಮ್ಮದು ಹಿರೇನಹಳ್ಳಿ ಊರು, ಕಾರಳಿ ಕ್ರಾಸು, ನಂದಿ ಬೆಟ್ಟದ ಕೆಳಗಡೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಸರ್ ನಮ್ಮದು ಫಾರ್ಮ್ ಇರೋದು. ಈಗ ನಾವು ಬಕ್ರೀದ್ ಸ್ಪೆಷಲ್ ಅಂತ ಒಂದು ಸ್ವಲ್ಪ ಮರಿಗಳು ತರಿಸಿದ್ದೀರಿ ಕುರ್ಬಾನ. ಈಗ ಎಲ್ಲ 50 kg 100 kg ಪ್ಲಸ್ಸು ಮರಿಗಳಿದ್ದಾವೆ ಬಕ್ರೀದ್ಗಾಕೋಂಥ ಮರಿಗಳು. ಒಳ್ಳೆ ಕುರಿ ಪೊಟ್ಲಿಗಳಿದ್ದಾವೆ, ಒಳ್ಳೊಳ್ಳೆ ಟಗ್ರುಗಳಿದ್ದಾವೆ, ಮತ್ತು ಮೇಕೆ ಒಳ್ಳೊಳ್ಳೆ ಕಸಿ ಓತ್ನಗಳಿದ್ದಾವೆ, ಮತ್ತು ಬೀಜದ ಓತ್ನಗಳು ಇದ್ದಾವೆ ನಮ್ಮ ಹತ್ರ. ಯಾರಾದರೂ ಬಕ್ರೀದ್ಗೇನಾದರೂ ಮರಿಗಳು ಬೇಕಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಒಳ್ಳೆ ಮರಿ ಕೊಡ್ತೀರಿ ಸರ್. ಬಕ್ರೀದ್ ಹಬ್ಬಕ್ಕಾಗೋಂಥ ಮರಿಗಳು ಕೊಡ್ತಿದ್ದೀರಿ ಸರ್ ನಾವು. ಒಳ್ಳೆ ತಳಿ ಇರಬೇಕು, ಮತ್ತು ಒಳ್ಳೆ ಅದು ಕ್ವಾಲಿಟಿ ಆಗಿರಬೇಕು ಮರಿ. ಒಳ್ಳೆ ಹೈಟ್ ಬರಬೇಕು, ಒಳ್ಳೆ ವೆಯ್ಟು ಬರಬೇಕು. ಆ ಥರ ಮರಿಗಳನ್ನ ಸೆಲೆಕ್ಟ್ ಮಾಡಿ ಒಂದು ಸಪ್ರೇಟಾಗಿ ಹಾಕ್ಬಿಡ್ತೀರಿ ಅದನ್ನೇ. ಅದನ್ನು ವರ್ಷದ ತನಕ ಮರಲ್ಲ. ಇದೇನಿದ್ರೆ ಅದೇನಿದ್ರೆ ಬಕ್ರೀದ್ ಟೈಮಲ್ಲಿ ಮಾತ್ರ ಅದು ಮರಿಗಳನ್ನ ನಾವು ಬಕ್ರೀದ್ ಕುರ್ಬಾನಿಗಂತ ಮಾರಕ್ಕೆ ಇಷ್ಟಪಡ್ತೀರಿ ಸರ್ ಆ ಮರಿಗಳನ್ನ. ಸರ್, ನೀವು ಈಗ ಬೀಟಲ್ ಟಗರುಗಳು ಅಂದರೆ ಬಕ್ರೀದ್ ಟೈಮಲ್ಲಿ ಯಾವ ಥರ ತೊಗೊಳ್ತಾರೆ, ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಂಡು ತೊಗೊಳ್ತಾರೆ? ಈಗ ಬೇಕಾಗಿರೋದು ಬಕ್ರೀದ್ ಟೈಮ್ಗೆ ಏನಂದರೆ ಅವ್ರಿಗೆ ಒಳ್ಳೆ ಹೈಟ್ ಬೇಕು, ಒಳ್ಳೆ ವೆಯ್ಟ್ ಬೇಕು. ಹಂಗಾಗಿ ಅವ್ರಿಗೆ ಬೀಟಲ್ ಮೇಕೆಗಳಲ್ಲಿ ನಾನು ನೋಡಿರೋ ಪ್ರಕಾರ ಒಳ್ಳೆ ಹೈಟು ಒಳ್ಳೆ ವೆಯ್ಟ್ ಬರ್ತೈತೆ. ಅವು ಬಕ್ರೀದ್ ಹಬ್ಬಕ್ಕೆ ಆ ಥರ ಎಷ್ಟು ಹೈಟು ಎಷ್ಟು ವೆಯ್ಟ್ ಬರ್ತಾವೋ ಅವ್ರಿಗೆ ತುಂಬ ಇಷ್ಟಪಡ್ತಾರೆ ಆ ಥರ ಹೈಟು ವೆಯ್ಟು ಮತ್ತು ಬಂದಾಗ. ಹಂಗಾಗಿ ಬೀಟಲ್ ಮೇಕೆಗಳನ್ನ ಚೂಸ್ ಮಾಡಿದ್ದೀನಿ. ಬೀಟಲ್ ಮೇಕೆಯಿಂದ ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ ವರ್ಷದಲ್ಲಿ ಅದು ಏನಿಲ್ಲ ಅಂದ್ರೆ ನಿಮ್ಗೆ 60 kg ಪ್ಲಸ್ಸು ಬೆಳವಣಿಗೆ ಬರುತ್ತೆ. ಹಂಗಾಗಿ ಬೀಟಲ್ ಮೇಕೆಗಳನ್ನ ನಾವು ಸಾಕಾ ಸಾಕ್ತಿದ್ರಿ ಸರ್ ನಾವು ಬೀಟಲ್ ಮೇಕೆಗಳನ್ನ. ಎಷ್ಟಿದೆ ಈಗ ನಮ್ಮ ಹತ್ರ ಬೀಟಲ್ ಮೇಕೆಗಳು ಪ್ರೆಸೆಂಟು ಬಕ್ರೀದ್ಗಂತ ರೆಡಿ ಇರೋದು 50 ಇದ್ದಾವೆ. ಮತ್ತು ಯಾರಾದರೂ ಬ್ರೀಡರ್ಗೆ ಏನಾದರೂ ಬೇಕಂದ್ರೆ ಅವು ಪರ್ಸ್ನಲಾಗಿ ಅವು ರೆಡಿ ಇದ್ದಾವೆ ಸರ್ ಯಾರಾದರೂ ಬೇಕಂದರೆ. ಈಗ ಬಕ್ರೀದ್ಗಂತ ಮರಿ ಸಾಕಿದಾಗ ಏನಂದರೆ ಅದರಲ್ಲಿ ಯಾವುದೇ ಥರ ಅದು ಮರಿಗೆ ಒಂದಿಷ್ಟು ಇಷ್ಟು ತೊಂದರೆ ಆಗಿರ್ಕೂಡ್ದು. ಒಂದು ಕಿವಿ ಗಾಯ ಆಗಲಿ, ಮತ್ತು ಒಂದು ಕೊಂಬಿಂದಾಗಲಿ, ಒಂದು ಕೈ ಕಾಲಾಗಲಿ, ಮತ್ತು ಮರಿ ತುಂಬ ನೋಡೋಕ್ಕೆ ಆ್ಯಕ್ಟಿವ್ ಆಗಿರಬೇಕು. ಮತ್ತು ಅದನ್ನು ಸ್ವಲ್ಪ ಬಕ್ರೀದ್ ಮರಿ ಅಂದರೆ ಒಂಥರ ಸ್ಪೆಷಲಾಗಿ ಸಾಕಬೇಕಾಗುತ್ತೆ. ಬಕ್ರೀದ್ ಮರಿಗೆ ಅಂತ ಬೇರೆ ಮರಿಗೆ ಏನು ಸಾಕ್ತಿರೋ ಆ ಮರಿಗಳಿಗಿಂತ ನಾವು ಸ್ವಲ್ಪ ಅತಿ ಹೆಚ್ಚಾಗಿ ಮೇವು ಕೊಡೋದು, ಅತಿ ಹೆಚ್ಚಾಗಿ ಕೈ ತಿಂಡಿ ಕೊಡೋದು, ಈ ಥರ ಎಲ್ಲ ನೋಡ್ಕೊತೀರಿ. ಬೆಳಗ್ಗೆ ಎದ್ದಿದ ತಕ್ಷಣ ಅವಕ್ಕೆ ಸಪ್ರೇಟಾಗಿ ಫೀಡ್ ಮಾಡಿದ್ದೀರಿ. ಸಪ್ರೇಟ್ ಫೀಡ್ ಅಂದರೆ ಜೋಳ, ಗೋಧಿ, ಮತ್ತು ಒಂದು ಸ್ವಲ್ಪ ಅಕ್ಕಿ, ಒಂದು ಸ್ವಲ್ಪ ಕಡಲೆಕಾಳು, ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ಒಂದೊಂದು ಈಗ ಅದು ವೆಯ್ಟ್ ನೋಡ್ತೀರಿ, ಒಂದು 50 kg ಮೇಲೆ ಇದ್ದರೆ ಅವಕ್ಕೆ 1 kg ಕೊಡ್ತೀರಿ. ಅದಕ್ಕೆ ಬೆಳಗ್ಗೆ ಸಂಜೆ 2 ಟೈಮ್ ಕೊಡ್ತೀರಿ. ಬೇರೆ ಮರಿಗಳಿಗೆಲ್ಲ 1 ಟೈಮ್ ಕೊಟ್ಟರೆ ಬಕ್ರೀದ್ಗಂತ ಸಾಕಿರೋ ಮರಿಗಳಿಗೆ ನಾವು 2 ಟೈಮ್ ಕೊಡ್ತೀರಿ. ಅದಕ್ಕೆ ಯಾಕಂದ್ರೆ ತುಂಬ ಅದು ತುಂಬ ವೆಯ್ಟು ಚೆನ್ನಾಗಿರೋದ್ರಿಂದ ಮತ್ತು ಗಟ್ಮಸ್ತಾಗಿರ್ತೈತೆ ಮತ್ತು ಬಾಡಿ ಶಕ್ತಿ ಇರುತ್ತಲ್ಲ, ಹಂಗಾಗಿ ಅದಕ್ಕೆ 2 ಸತಿ ಕೊಡ್ತೀರಿ ಸರ್ ನಾವು ಬಕ್ರೀದ್ ಸ್ಪೆಷಲ್ ಮರಿಗಳಿಗೆ. ಬಕ್ರೀದ್ ಆ ಮರಿಗಳನ್ನ ಹೊರಗಡೆ ಬಿಡೋಕೆ ಹೋಗಲ್ಲ, ಯಾಕಂದ್ರೆ ಒಂದಕ್ಕೊಂದು ಜಗಳ ಮಾಡ್ಕೊತವೆ, ಮತ್ತು ನಾವು ವರ್ಷದಿಂದ ವರ್ಷಕ್ಕೆ ಸಾಕಿರ್ತೀರಿ. ಹಂಗಾಗಿ ಹೊರಗಡೆ ಬಿಟ್ಟರೆ ಅದು ಏನಾದ್ರು ಇಷ್ಟೇನ ಡ್ಯಾಮೇಜ್ ಮಾಡ್ಕೊತಂದ್ರೆ ನಾವು ಮರಿ ಬಕ್ರೀದ್ ಹಬ್ಬಕ್ಕೆ ಆಗೋಲ್ಲ. ಹಂಗಾಗಿ ಹೊರಗಡೆ ಬಿಡೋಲ್ಲ ಅವನ್ನ, ಕಟ್ಟಾಕಿ ಜಾಗದಾಗೆ ಅವನ್ನ ಪ್ರತಿ ಒಂದೊಂದು ಮರಿಗೂ ನಾವು ಕಟ್ಟಾಕಿ ಅವ್ರು ಪರ್ಸ್ನಲಾಗಿ ಒಂದೊಂದಕ್ಕೂ ಕೈ ತಿಂಡಿ ಕೊಡೋದು, ಒಂದೊಂದಕ್ಕೂ ಸಪ್ರೇಟಾಗಿ ಮೇವು ಕೊಡೋದು, ಎಲ್ಲ ಈ ಥರ ಸಿಂಗಲ್ ಸಿಂಗಲ್ ಮರಿ ಸಾಕಿ ಇದು ಮಾಡ್ತೀರಿ ಸರ್ ನಾವು ಬಕ್ರೀದ್ ಮರಿಗಳನ್ನ ಮಾತ್ರ. ಈಗ ತಗೊಳ್ಳೋರು ಸರ್ ಏನೇನು ನೋಡ್ತಾರೆ ಸರ್ ಅವರು ಬೀಟಲಲ್ಲಿ? ಈಗ ಏನು ನೋಡ್ತಾರೆ ಅಂದರೆ ಅವರು ಮೈ ನೋಡ್ತಾರೆ ಸರ್, ಅದು ಯಾವ ಥರ ಮೈ ದೇಹ ಒಂದಿದೆ ಅಂತ ನೋಡ್ತಾರೆ. ಮತ್ತು ಈಗ ಒಬ್ಬೊಬ್ರು ಒಂದೊಂಥರ ಇರ್ತಾರೆ, ಬಕ್ರೀದ್ ತೊಗೊಳೋರು ಒಬ್ಬರು ತುಂಬ ದುಡ್ಡಿರೋರು ಬಜೆಟಲ್ಲಿ ಇರ್ತಾರೆ ಒಬ್ಬರು, ಮತ್ತು ತೀರಾ ಮೀಡಿಯಮ್ ಆಗಿರೋರು ಇರ್ತಾರೆ, ಲೋನ್ ಆಗಿರೋರ್ತಾರೆ. ಒಬ್ಬೊಬ್ರು ಒಂದೊಂದು ಹೈಟು ವೆಯ್ಟು ಒಂದೊಂದು ಕ್ವಾಲಿಟಿ ಮರಿಗಳನ್ನ ತಗೋಣಕ್ಕೆ ಇಷ್ಟಪಡ್ತಾರೆ. ಈಗ ದುಡ್ಡಿರೋರು ಬಂದು ಒಂಥ ದೊಡ್ಡ ದೊಡ್ಡ ಮರಿಗಳು ತೆಗಿತಾರೆ. ಒಂದೊಂದು ಕಾಯಿಶ್ ಒಬ್ಬೊಬ್ರಿಗೆ ದುಡ್ಡಿರೋರು ದುಡ್ಡಿಲ್ದೋರು ಅಂತ ಹೇಳಕ್ಕೆ ಬರಲ್ಲ ಇದರಲ್ಲಿ. ಒಬ್ಬೊಬ್ರಿಗೆ ಒಂದೊಂಥರ ಕಾಯಿಶ್ ಇರುತ್ತೆ ಇದರಲ್ಲಿ ತೆಗಿಯೋರಿಗೆ. ಅದ್ರ ಮೇಲೆ ಅವ್ರು ಮರಿಗಳು ತೆಗಿತಾರೆ ಸರ್ ಈ ಬೀಟಲ್ ಮೇಕೆಗಳನ್ನ. ತುಂಬ ಹೈಟು ವೆಯ್ಟ್ ಆಗಿರೋದ್ರಿಂದ ನಾವು ಬಕ್ರೀದ್ಗೆ ಮರಿಗಳು ಚೆನ್ನಾಗಿದ್ದಾವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಕ್ರೀದ್ ಹಬ್ಬಕ್ಕೆ. ಓಕೆ, ಎಲ್ಲ ಎಷ್ಟೆಷ್ಟು ತಿಂಗಳುಗಳಾಗಿದೆ ನಿಮ್ಮಲ್ಲಿ? ನಮ್ಮ ಹತ್ರ ಎಲ್ಲ ಥರ ಅಲ್ಲಿದ್ದಾವೆ ಸರ್. ಈಗ ಎಲ್ಡಲ್ಲಿಂದ ಹಿಡಿದು 4, 6 ಕಡೆಯಲ್ಲು. ಈಗ ಒಂದು 100 kg ಮರಿ ಬರಬೇಕಂದ್ರೆ ಮರಿ 2 ವರ್ಷದ ಮರಿ ಸಾಕಬೇಕು. 2 ವರ್ಷ ಏನಕ್ಕೆ ಸಾಕಬೇಕಂದ್ರೆ ಅದು ಕಡೆ ಆಗುತ್ತೆ, ಮತ್ತು ಆ ಹೈಟು ಆ ವೆಯ್ಟ್ ಬರಬೇಕಂದ್ರೆ 2 ವರ್ಷ ಮರಿ ಸಾಕೇಬೇಕು. ಈಗ 1 ವರ್ಷಕ್ಕೆ ಏನಂದರೆ ಬೀಟಲ್ ಮೇಕೆ ಬಂದು ಒಂದು
60 ಕೆಜಿ ತನಕ ಬೆಳೆಯುತ್ತೆ. ಅದಾದ್ಮೇಲೆ ಒಂದು ಸ್ವಲ್ಪ ಸ್ಲೋ ಆಗುತ್ತೆ, ವೆಯ್ಟ್ ಮೈ ತುಂಬ ದೊಡ್ಡದಾದ ಮರಿ, ಅಲ್ಲಿಂದ ಸ್ವಲ್ಪ ನಿಧಾನ. ಅವಾಗ 2 ವರ್ಷ ಆಗುತ್ತೆ, 2 ವರ್ಷಕ್ಕೆ ಏನಾಗುತ್ತೆ ಒಲ್ಲು ಆರಲ್ಲೋ ಇಂಟಲ್ ಆಗುತ್ತೆ. ಮತ್ತು ಅವಾಗ ಹೈಟು ವೆಯ್ಟು ಎಲ್ಲ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಬಂದಿರುತ್ತೆ ಮರಿ. ಆ ಟೈಮ್ಗೆ ಅವು ಮರಿಗಳನ್ನ ಇಷ್ಟಪಡ್ತಾರೆ ಈ ತಗೊಳಕ್ಕೆ. ಸರ್, ಲಾಸ್ಟ್ ವರ್ಷದ ಬಕ್ರೀದ್ ಹಬ್ಬಕ್ಕೂ ಈ ವರ್ಷ ಬಕ್ರೀದ್ ಹಬ್ಬಕ್ಕೂ ಏನು ಸ್ಪೆಷಲ್ ಸರ್ ನಿಮ್ಮ ಬೀಟಲ್ ಮೇಕೆಗಳು? ಲಾಸ್ಟ್ಗೂ ಈ ಸತಿಗೆ ತುಂಬ ವ್ಯತ್ಯಾಸ ಇದೆ. ಲಾಸ್ಟ್ ಟೈಮಲ್ಲಿ ಒಂದು ಸ್ವಲ್ಪ ಅದ್ರಿಂದ ವರ್ಷದಲ್ಲಿ ಕೊರೋನಾ ಬಂದು ಅಷ್ಟಕ್ಕಷ್ಟು ಜನ ಬಕ್ರೀದ್ ಹಬ್ಬಕ್ಕೆ ಯಾರು ಮರಿಗಳು ಅಷ್ಟು ತೆಗ್ದಿಲ್ಲ. ಆದ್ರೂ ಪರವಾಗಿಲ್ಲ, ತುಂಬ ಚೆನ್ನಾಗಾಯ್ತು ನಮ್ಮ ಹತ್ರ ಈ ಟೈಮಲ್ಲಿ. ಅದಕ್ಕೂ ಚೆನ್ನಾಗಿ, ಅದಕ್ಕೂ ಡಬ್ಬಲ್ ಆಗಿ ನಮ್ಗೆ ಸುಮಾರು ಕಸ್ಟಮರ್ಸು, ಸಿಟಿಯಿಂದ ಕಸ್ಟಮರ್ಸ್ ಆಗಲಿ ಯಾರೇ ಆಗಿರಲಿ, ಒಳ್ಳೆ ಮರಿಗಳು ಆರ್ಡರ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ. ಯಾಕಂದ್ರೆ ಬಂದವರು ಇಲ್ಲಿ ಡೈರೆಕ್ಟಾಗಿ ವೀಡಿಯೋಗಳು ನೋಡಿದಾಗ ಅವ್ರಿಗೆ ಗೊತ್ತಾಗಲ್ಲ ಮರಿಗಳು ವ್ಯತ್ಯಾಸ, ಹೈಟು ವೆಯ್ಟು ಏನೂ ಗೊತ್ತಾಗಲ್ಲ. ಕ್ವಾಲಿಟಿ ವೀಡಿಯೋದಲ್ಲಿ ಏನಂದರೆ ಮರಿಗಳು ಚಿಕ್ಕ ಚಿಕ್ಕದಾಗ ಕಾಣಿಸ್ತವೆ ಫೋಟೋಗಳಲ್ಲಿ, ಇಲ್ಲಿ ಬಂದು ಕಣ್ಣಾಗ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ. ಇನ್ನು ಕೆಲವ್ರು ಏನು ಮಾಡ್ತಾರೆ ವೀಡಿಯೋಗಳಲ್ಲಿ ಏನು ಹೇಳ್ತಾರಂದರೆ ಮರಿ ಅಷ್ಟು ವೆಯ್ಟ್ ಬರಲ್ಲ ಅಂತಾರೆ. ಅವ್ರು ನೋಡೋದೇ ಬೇಡ, ವೀಡಿಯೋ ನೋಡೋದೇ ಬೇಡ, ಡೈರೆಕ್ಟಾಗಿ ಇಲ್ಲಿ ಬಂದು ಮರಿ ತೂಗ ಹಾಕ್ಬಿಡ್ಲಿ ಬಿಡಿ ಅವರು. ತೂಗ ಹಾಕಿದಾಗ ಗೊತ್ತಾಗುತ್ತೆ ವೆಯ್ಟ್ ಆಗಲಿ ಮರಿ ಯಾವ ಥರ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಈಗ ನಾವು ನೋಡಿ, ನಾವು ಇಲ್ಲಿ ಸಾಕಿರ್ತೀರಿ, ಯಾರಿಗೂ ಗೊತ್ತಾಗಲ್ಲ. ನಿಮ್ಮಂಥ ಚಲನವ್ರೀಗ ಒಂದು ವಿಡಿಯೋ ಮಾಡೋದನ್ನು ಹಾಕಿದಾಗ ಪ್ರತಿಯೊಂದು ನಮ್ಮ ಆಲ್ ಕರ್ನಾಟಕ, ಕರ್ನಾಟಕ ಅನ್ನೋದು ಬಿಟ್ಟು ಹೊರಗಡೆ ಸ್ಟೇಟ್ ಅವರೆಲ್ಲ ನೋಡ್ತಾರೆ ಸರ್ ಈ ವಿಡಿಯೋ ನಿಮ್ಮಂಥ ಚಲನಗಳಿಂದ. ಸರ್, ನಾನು ಹೇಳೋಕ್ಕೆ ಇಷ್ಟ, ಕೆಜಿ ಹೆಂಗೆ ಕೊಡ್ತೀರಾ ಮತ್ತು ಉಂಡೆ ಲೆಕ್ಕದಲ್ಲಿ ಕೊಡ್ತೀರಾ? ಉಂಡೆ ಲೆಕ್ಕದಾಗೂ ಕೊಡ್ತೀರಿ, ಕೆಜಿ ಲೆಕ್ಕನೂ ಕೊಡ್ತೀರಿ, ಎಲ್ಲ ಥರನೂ ಕೊಡ್ತೀರಿ. ಅವ್ರಿಗ ಇಲ್ಲಿ ಬಂದು ನೋಡಿದಾಗ ಅವ್ರ ಮರಿ ಗೊತ್ತಾಗುತ್ತೆ ಸರ್ ಈಗೇನೋ ಬೇರೆ ಹೊರಗಡೆ ಏನು ಮಾಡ್ತಾರೋ ಆ ರೇಟ್ಗಳಿಗಿಂತ ನಾವು ಕಮ್ಮಿನೇ ಕೊಡ್ತಿದ್ದೀರಿ ಸರ್ ಬಕ್ರೀದ್ ಹಬ್ಬಕ್ಕೆ. ಅದಕ್ಕೆ ಹಂಗಲ್ಲ, ಅವ್ರು ಡೈರೆಕ್ಟಾಗಿ ಇಲ್ಲಿ ಬರಲಿ, ಅವ್ರಿಗೆ ಇಷ್ಟ ಆದರೆ ರೇಟ್ ಇದಾದರೆ ತೊಗೊಳ್ಳಿ, ಇಲ್ಲ ಪರವಾಗಿಲ್ಲ ಬಂದು ನೋಡ್ಕೊಂಡು ಹೋಗಲಿ ಸರ್, ಅದಕ್ಕೇನಿಲ್ಲ ಸರ್. ಮಾರ್ಕೆಟಲ್ಲಿ ಏನು ರೇಟ್ ಇದೆ? ಮಾರ್ಕೆಟಲ್ಲಿ ಈಗ ಒಂದು 50 ಕೆಜಿ 60 ಕೆಜಿ ಮರಿಗಳು ಒಂದೊಂದು ಒಬ್ಬೊಬ್ರದ್ದು ಒಂದೊಂಥರ ರೇಟ್ಗಳು ಹೇಳ್ತಾರೆ. ನಾವು ಹಂಗಲ್ಲ, ನ್ಯಾಯಬೆಲೆ, ನ್ಯಾಯಬೆಲೆ ಅಂದರೆ ಜನಕ್ಕೆ ಅವ್ರಿಗೂ ಒಂದು ತೊಗೊಳೋ, ಇಲ್ಲಿ ಬಂದಾದ್ಮೇಲೆ ಮರಿ ತೊಗೊಂಡೋಗ್ಬೇಕು ಅವ್ರಿಗೂ, ಆ ಥರ ಬೆಲೆಯಲ್ಲಿ ನಾವು ಕೊಡ್ತೀರಿ ಸರ್ ಮರಿಗಳು. ಏನಂದರೆ ಇನ್ನೊಂದು ನಮ್ಮ ಹತ್ರ 35,000 ಬಕ್ರೀದ್ ಮರಿಗಳು, ಬಕ್ರೀದ್ಗೆ ಆಗುವಂಥ ಕುರ್ಬಾನಿ ಮರಿಗಳು 35,000 100,000 ಇರ್ತಂಗ ಮರಿಗಳಿದೆ. 100,000 ಮೇಲೇ ಇದಾವೆ ಮರಿಗಳು, ಬಂದು ನೋಡಲಿ ಸರ್ ಅವ್ರಿಗೆ ಗೊತ್ತಾಗುತ್ತೆ. ನಾವು ಬಾಯಲ್ಲಿ ರೇಟ್ ಹೇಳೋಕೆ ಅವ್ರು ಬಂದು ಇಲ್ಲಿ ಮರಿ ನೋಡೋಕೆ ದುಡ್ಡು ಕೊಡ್ತಾರಲ್ಲ ನಮಗೆ, ಅದಕ್ಕೆ ತಕ್ಕಂಗೆ ಮರಿಗಳಿರ್ತಾವೆ. ಇಲ್ಲಿ ಬಂದು ಅವ್ರು ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ. ಅತಿ ಹೆಚ್ಚಾಗಿ ಮಟನ್ ಬೀಳೋಬೇಕಂದ್ರೆ ಬೀಟಲ್ ಮೇಕೆಯಲ್ಲಿ ಅತಿ ಹೆಚ್ಚಾಗಿ ಮಟನ್ ಬೀಳುತ್ತೆ. ಒಂದು ಮೇಕೆ ಇವಾಗ 70-80 ಕೆಜಿ 100 ಕೆಜಿ ಈ ಥರ ವೆಯ್ಟ್ ಬಂದಾಗ 3-4 ಕೊಯ್ಯೋದವ್ರು 3-4 ಮರಿ ತೆಗಿಯೋ ಬದಲು ನಮ್ಮ ಬೀಟಲ್ ಮೇಕೆ ಒಂದನ್ನೇ ತೆಗಿಬೋದು. ಹಂಗಾಗಿ ಬಕ್ರೀದ್ ಮೇಕೆ ಮಟನ್ ಇನ್ನೊಂದು ತುಂಬ ಚೆನ್ನಾಗಿರ್ತದೆ ಬಕ್ರೀದ್ದು, ಇದು ಬೀಟಲ್ ಮೇಕೆಗ. ಹಂಗಾಗಿ ಎಲ್ಲರೂ ಈ ದೊಡ್ಡ ಜೀವ ಮತ್ತು ದೊಡ್ಡದಾಗಿರ್ಬೇಕು ಅವ್ರಿಗೆ, ಹಂಗಾಗಿ ಬೀಟಲ್ ಮೇಕೆನ ತುಂಬ ಜನ ಇಷ್ಟಪಡ್ತಾರೆ ಸರ್ ಈ ಬಕ್ರೀದ್ ಹಬ್ಬಕ್ಕೆ. ಈ ಟೈಮಲ್ಲಿ ಬೀಟಲ್ ಮೇಕೆ ನೋಡಿ ಸರ್, ನಾನು ನೋಡಿರೋ ಪ್ರಕಾರ ವರ್ಲ್ಡ್ಗೆ ತುಂಬ ಹೈಟು ಮತ್ತು ವೆಯ್ಟ್ ಮಾಡಿರೋಂಥ ಮೇಕೆ, ಮತ್ತು ವರ್ಲ್ಡ್ ರೆಕಾರ್ಡಲ್ಲಿ ಇದು ಬೀಟಲ್ ಮೇಕೆ ರೆಕಾರ್ಡ್ ಇದು ಆಗಿದೆ. ಇದೇನಂದರೆ ನಾನು ನೋಡಿರೋ ಪ್ರಕಾರ 49 ಇಂಚ್ ಹೈಟ್ ನೋಡಿದ್ದೀನಿ. ನಮ್ಮ ಹತ್ರ ಈಗ 47 ಇಂಚು ಹೈಟ್ ಇದೆ ಮೇಕೆ ಪ್ರೆಸೆಂಟ್ ಈಗ, ಆದರೆ ನಾನು ನೋಡಿರೋ 49 ಇಂಚು. ಬೇರೆ ಯಾವುದೇ ತಳಿ ನಾನು ಅಷ್ಟು ಹೈಟು ಮತ್ತು ಆ ವೆಯ್ಟ್ ನೋಡಿಲ್ಲ. ಹಂಗಾಗಿ ಬೀಟಲ್ ಮೇಕೆ ನಾನು ತುಂಬ ಒಳ್ಳೆ ಕ್ವಾಲಿಟಿ ಮೇಕೆಗಳು, ಒಳ್ಳೆ ಹೈಟು. ರೈತರಿಗೆ ಇನ್ನೊಂದು ಏನಂದರೆ ತುಂಬ ಈಗ ನಾಟಿ ಮೇಕೆ ಸಾಕೋ ಬದಲೆಲ್ಲ ಇದನ್ನು ತೆಗ್ದು ಸಾಕಿದ್ರೆ ಒಂದು ವರ್ಷಕ್ಕೆ ಇದು ನೋಡಿ 60-70 ಕೆಜಿ ವೆಯ್ಟ್ ಬೆಳೆಯುತ್ತೆ. ನಮ್ಮ ನಾಟಿ ಮೇಕೆ ನಿಮ್ಗೆ ಗೊತ್ತಿರೋಂಗೆ 10-15 ಕೆಜಿ ಬೆಳೆಯುತ್ತೆ. ಅದಕ್ಕೆ ಅದಕ್ಕೆ ಎಷ್ಟು ವ್ಯತ್ಯಾಸ ಆಯ್ತು ನೋಡಿ. ಬೀಟಲ್ ಮೇಕೆ ಒಂದು ಸಾಕೋದೊಂದೇ, ಇದು ನಾಟಿ ಮೇಕೆ 3-4 ಮೇಕೆ ಸಾಕೋದೊಂದೇ. ಮತ್ತು ಒಂದು ಮೇಕೆ ತಗೋದ್ರೆ ನಿಮಗೆ ಒಳ್ಳೆ ಬೆಲೆ ಸಿಗುತ್ತೆ, ಮತ್ತು ವರ್ಷಕ್ಕೊಂದು ಸತಿ ಒಳ್ಳೆ ರೇಟು ನಿಮಗೆ ಒಳ್ಳೆ ರೇಟ್ ಸಿಗುತ್ತೆ ಸರ್. ನಾನು ಬೀಟಲ್ ಮೇಕೆ ಸಾಕ್ರಿ ಅಂತ ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಏನಂದರೆ ನಾನು ರೈತರಿಗೆ, ಯಾರಾದರೂ ವರ್ಷದಿಂದ ವರ್ಷಕ್ಕೆ ಮರಿ ಸಾಕಂಗಿದ್ರೆ ಬೀಟಲ್ ಮರಿಗಳು ನೋಡಿರಿ, ಈಗ 50-60 ಕೆಜಿ ಬರ್ತಾವೆ ಅಂತ ಹೇಳ್ತಿದ್ದೀನಲ್ಲ, ಇವಾಗ 3 ತಿಂಗಳು ಮರಿಗಳು ನಮ್ಮ ಹತ್ರ ರೆಡಿ ಇದ್ದಾವೆ. ಯಾರಾದರೂ ಬಂದು ಸಾಕೋರಿದ್ರೆ ವರ್ಷಕ್ಕೆ ಸಾಕ್ಬಿಟ್ಟು ಮಾರಬೋದು. ಅವ್ರಿಗೆ ಮಾರೋಕ್ಕಾಗಿಲ್ಲ, ನಮ್ಮ ಹತ್ರನೇ ತಂದು ಕೊಟ್ಟರೆ ನಾವೇ ಬೇಕಾದ ಮಾರು ಕೊಡ್ತೀರಿ ಸರ್ ರೈತರಿಗೆ. ಬೀಟಲ್ ಮೇಲೆ ತೊಗೊಂಡೋಗಿ 50-60 ಕೆಜಿ ಬಂದಿಲ್ಲ ಅಂತ ಹೇಳ್ತಾರೆ, ಅದನ್ನು ಅದಕ್ಕೆ ತಕ್ಕಂಗೆ ಸಾಕಬೇಕು. ಅದಕ್ಕೆ ತಕ್ಕಂಗೆ ಒಳ್ಳೆ ಮೇವು, ಒಳ್ಳೆ ಅದಕ್ಕೆ ಕೈ ತಿಂಡಿ, ಒಳ್ಳೆ ನೀರು, ಇದನ್ನೆಲ್ಲ ಟೈಮ್ ಟೈಮ್ ಕರೆಕ್ಟಾಗಿ ಕೊಡೋ ಮರಿಗಳು ಅಷ್ಟೇ ಚೆನ್ನಾಗಿ ಬರ್ತವೆ. ಅವ್ರಿಗೆ ನಾನು ಮಾರೋಕ್ಕಾಗಿಲ್ಲ ಅಂದರೆ ಪರವಾಗಿಲ್ಲ, ನಮ್ಮದ ಅಂತ ಅಂದ್ಕೊಟ್ರೆ ನಾವೇ ಮಾರ್ಕೊಡ್ತೀವಿ. ನಮ್ಮ ತೋಟದಲ್ಲೇ ಬಿಡ್ಬೋದು ಸರ್ ಯಾರಾದರೂ ತಂದು ಇವನ್ನ ಬೀಟಲ್ ಮೇಕೆಗಳನ್ನ ವರ್ಷದಿಂದ ವರ್ಷ ಸಾಕಿ ಈಗ ತೊಗೊಂಡೋಗ್ಬಿಟ್ಟು ಹಂಗೆ ಮಾಡ್ಬೋದು. ಯಾರಾದರೂ ಮಾರೋಕ್ಕಾಗಿಲ್ಲ ನಮಗೆ ನಾವೇ ಮಾರ್ಕೊಡ್ತೀರಿ. ಬೇಕಂದರೆ ಬಕ್ರೀದ್ ಹಬ್ಬಕ್ಕಂದರೆ ಅವ್ರಿಗೆ ಮೈಕಟ್ಟು ಚೆನ್ನಾಗಿ ಬಂದಿರಬೇಕು. ಮೈಕಟ್ಟು ಅಂದರೆ ಆ ಮರಿ ತುಂಬ ಸ್ಟ್ರೆಂತ್ ಆಗಿರಬೇಕು. ಮನುಷ್ಯ ಕುತ್ಕೊಂಡು ಹೋಗ್ಬೇಕು, ಕುತ್ಕೊಂಡ್ರೆ ನಾವು ಒಂದು ಮೇಕೆ ಮೇಲೆ ಎಳ್ಕೊಂಡೋಗ್ಬೇಕು. ಆ ಥರ ಅವ್ರು ಕೇಳೋಕ್ಕೆ ಇಷ್ಟಪಡ್ತಾರೆ. ಅವ್ರು ಇದರಲ್ಲಿರೋದು ಏನಂದರೆ ಒಬ್ಬ ಮನುಷ್ಯ ಕುತ್ಕೊಂಡ್ರೆ ಒಬ್ಬ ಮನುಷ್ಯನಿಗೆ ಅವ್ರ ಮನೇಲಿ ಹೆಸರು ಹೇಳ್ಕೊಡೋದು ಮರಿಗಳನ್ನ. ಇವಾಗ ಇವಾಗ ಅವ್ರ ಹೆಸರು ಹೇಳ್ಕೊಟ್ರೆ ಆ ಮರಿ ಅದ್ರ ಮೇಲೆ ಅವ್ರ ಮೇಲೆ ಕುತ್ಕೊಂಡ್ರೆ ಅದು ಎಳ್ಕೊಂಡೋಗ್ಬೇಕು. ಆ ಥರ ಅವ್ರದ್ದು ಕಾನ್ಸೆಪ್ಟ್ ಇರೋದು. ಹಂಗಾಗಿ ಮರಿಗಳೆಲ್ಲ ದೊಡ್ಡ ದೊಡ್ಡ ಮರಿಗಳು ಬೇಕು ಸರ್. ನಮ್ಮ ನಾಟಿ ಮೇಕೆಗಳು ಯಾವ ಹೈಟು ಆ ವೆಯ್ಟು ಬರೋಲ್ಲ. ಬೀಟಲ್ ಮೇಕೆಗಳು ನೋಡಿರಿ, 70 ಕೆಜಿ 80 ಕೆಜಿ 100 ಕೆಜಿ 50 ಕೆಜಿಯಿಂದ ನಿಮಗೆ ಅಲ್ಲಿಂದ ಒಂದು 150 ಕೆಜಿ 200 ಕೆಜಿ ತಂಗ ಹೋಗ್ತಾರೆ. ನಮ್ಮ ಹತ್ರ ಇರೋದು 100 ಕೆಜಿ. ಶೆಡ್ಡು ತುಂಬ ಚೆನ್ನಾಗಿರಬೇಕು ಬಕ್ರೀದ್ ಮರಿಗಳು ಸಾಕಬೇಕಂದ್ರೆ. ಮತ್ತು ಒಳಗಡೆ ಯಾವುದೇ ಥರ ಗಲೀಜು ಹಾಕ್ಕೊಡೋದು, ಪಿಚ್ಕೆ ಗಿಚ್ಕೆ ಎಲ್ಲ ಏನು ಹಾಕಿದ್ರೆ ಕೆಳಗಡೆ ಬೀಳಬೇಕಾಗುತ್ತೆ. ಮತ್ತು ಡೈಲಿ ಕ್ಲೀನ್ ಮಾಡಬೇಕಾಗುತ್ತೆ. ಮತ್ತು ವಾರಕ್ಕೊಂದು ಸತಿ ಒಳಗಡೆ ಶೆಡ್ ಒಳಗಡೆ ಏನು ಮಾಡೋದು, ಸ್ಪ್ರೇ ಮಾಡಬೇಕು. ಯಾವುದೇ ಥರ ಕೀಟನಾಶಕಗಳು ಒಳಗಡೆ ಬರ್ಕೊಡ್ದು, ಆ ಮೈ ಒಳಗಡೆ ಸೇರ್ಕೊಡ್ದು. ಮೈ ಒಳಗಡೆ ಸೇರಿದಾಗ ನೆವೆ ಆಗೋದು, ಮೈ ಕೆರ್ಕೊಳೋದು, ಈ ಥರ ಕೊಂಬು ಉಜ್ಕೊಳೋದು, ಈ ಥರ ಎಲ್ಲ ಮಾಡಿಬಿಡ್ತವೆ. ಹಂಗೆ
ಶೆಡ್ಡು ಮತ್ತೆ ಎಲ್ಲ ಕ್ಲೀನ್ ಆಗಿರ್ಬೇಕು ಅಂತ ಗೊಬ್ಬರನ ಅಷ್ಟೇ, ಅದಕ್ಕೆ ಮೈ ಕೆಳಗಡೆ ಬಿಳ್ಕೊಂಡು ಮುಲ್ಕೊಳವಾಗ ಅವು. ಓಕೆ, ಎಲ್ಲಿಂದ ಬಂದು ತಗೊಂಡು ಹೋಗ್ತಾರೆ ಸರ್ ಬೀಟಲ್ ಮೇಕೆಗಳು? ಈಗ ಬೀಟಲ್ ಮೇಕೆಗಳು ನಮ್ಮದು ಬೆಂಗಳೂರಿಗೆ ಹತ್ರ ಇರೋದ್ರಿಂದ ಬೆಂಗಳೂರು ಕಸ್ಟಮರ್ ಸುಮಾರು ಜನ ಇದ್ದಾರೆ. ಬೆಂಗಳೂರಿಂದ ಸುಮಾರು ಜನ ಬರ್ತಾರೆ, ಮತ್ತು ಅಕ್ಕಪಕ್ಕ ಹಿಂಗೆ ಊರುಗಳವರು, ಬೆಂಗಳೂರು ಅಂತಲ್ಲ ಅಕ್ಕಪಕ್ಕ, ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯರಾಗಿರ್ಬೋದು, ಆಮೇಲೆ ತಿರ್ಗಾ ಹಾಸನ್ನು, ಮತ್ತು ಈ ಕಡೆ ಹೊಸೂರು ಕಡೆ, ಮತ್ತು ಈ ಕಡೆ ಬೆಂಗಳೂರು ಸುತ್ತಮುತ್ತ ಯಾವ್ದಾದ್ರು ಊರು ಬರ್ತಾವೆ ಸರ್, ದೊಡ್ಡಬಳ್ಳಾಪುರ ಆಗಲಿ, ಈ ಹೊಸಕೋಟೆ, ಹಿಂಗೆ ವಿಜಯಪುರ, ಹಿಂಗೆ ಲೋಕಲ್ ಅವರೇ ಇಷ್ಟು ಸುಮಾರು ಜನ ಬರ್ತಾರೆ. ಹಂಗಾಗಿ ಬಕ್ರೀದ್ ಮರಿಗಳು ನಮ್ಗೆ ಇಲ್ಲೇ ಸೇಲ್ ಆಗುತ್ತೆ ಸರ್. ನಮ್ಗೆ